subscribe to our channel and press the bell button for latest educational videos. Hi, hello, namaskara, vidyarthigalige. ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ, ಈಗಾಗಲೇ ಎಫ್ ಡಿ ಎ ಎಕ್ಸಾಮ್ ಪರೀಕ್ಷೆ ಸೋರಿಕೆ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಹೊಸ ಚಿಂತನೆಯನ್ನು ನಡೆಸ್ತಾ ಇದೆ. ಅದು ಏನಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ಗಳನ್ನು ನಡೆಸೋದು. ಸೊ ಧಾರವಾಡದ ವಿದ್ಯಾಕಾಶಿಯ ವಿದ್ಯಾರ್ಥಿಗಳು ಇದಕ್ಕೆ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಖುದ್ದಾಗಿ ಅವರನ್ನೇ ಕೇಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಹಾಯ್, ಏನಮ್ಮ ನಿನ್ನ ಹೆಸರು? ಜಯಶ್ರೀ ಬಿಡಿ. ಹಾ, ನಿನಗೆ ಗೊತ್ತಿರ್ಬೋದು ಈಗಾಗಲೇ ಇವಾಗ ಎಫ್ ಡಿ ಎ ಎಕ್ಸಾಮ್ ಪರೀಕ್ಷೆ ಒಂದು ಸೋರಿಕೆ ಹಿನ್ನೆಲೆಯಲ್ಲಿ ಇವಾಗ ಸರ್ಕಾರ ಒಂದು ಹೊಸ ಚಿಂತನೆಯನ್ನು ನಡೆಸಿದೆ ಆನ್ಲೈನ್ ಮುಖಾಂತರ ಎಕ್ಸಾಮ್ನ ನಡೆಸೋದು. ಸೊ ನಿನಗೇನು ಅನಿಸುತ್ತಮ್ಮ? ನಮಗೂ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದ್ರಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇದು ಎಕ್ಸಾಮ್ಸ್ ಬರೆಯೋರೆಲ್ಲ ಹೋಗಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಇವಾಗ ಎಷ್ಟೋ ಜನ ಕಷ್ಟಪಟ್ಟು ಓದ್ತಿರ್ತಾರೆ, ಅವ್ರಿಗೂ ಒಳ್ಳೇದಾಗುತ್ತೆ. ಯಾಕಂದರೆ ಇಲ್ಲ ಬರೀ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದ್ರಿಂದ ಎಲ್ಲರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವಾಗ ಪಾಪ ಓದಿರ್ತಾರೆ ಎಲ್ಲರೂ, ಬಟ್ ಅವ್ರಿಗೆ ಈಗ ಎಕ್ಸಾಮ್ ಬರೋದ್ರಿಂದ ಕಷ್ಟ ಆಗ್ತಿದೆ. ಅಂದ್ರೆ ನೀನ್ ಹೇಳ್ತಾ ಇದೀಯಾ ಈಗ ಈ ಒಂದು ನಿಟ್ಟಿನಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಮೋಸ ಆಗೋದಿಲ್ಲ, ಹೀಗಾಗಿ ಸರ್ಕಾರ ಈ ಒಂದು ಚಿಂತನೆಯನ್ನ ಕೈಗೆತ್ಕೊಳ್ಬೇಕು ಅಂತ ಹೇಳ್ತಾ ಇದೀಯಾ? ಎಸ್, ಇದರಿಂದ ಒಳ್ಳೇದಾಗುತ್ತೆ. ಬಟ್ ಕೆಲವೊಮ್ಮೆ ಒಬ್ಬೊಬ್ಬರಿಗೆ ಹಳ್ಳಿಯಿಂದ ಬರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆನ್ಲೈನ್ ಎಕ್ಸಾಮ್ ದಿಂತನೂ. ಅಂದ್ರೆ ಹಳ್ಳಿಯವ್ರಿಗೆ ಬರೋದ್ರಿಗೆ ಯಾವ ಥರ ಪ್ರಾಬ್ಲಮ್ ಅಂತ ಅಂದ್ರೆ ಅವ್ರಿಗೆ ಇದು ಕಂಪ್ಯೂಟರ್ ನಾಲೆಜ್ ನಾಲೆಜ್ ಇರೋದಿಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸೊ ನಿಮ್ಮ ಪ್ರಕಾರ ಇದು ಚಿಂತನೆ ಸರಿಯಾಗಿದೆ ಸರ್ಕಾರದ್ದು ಅಂತನಾ? ಹಾ, ಎಸ್. ನಮಸ್ಕಾರ ಅಮ್ಮ. ಹಲೋ, ನೀವೇನು ಹೇಳ್ತೀರಾ ಈ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ ಅಲ್ಲ ಸರ್ಕಾರ, ಇದಕ್ಕೆ ನೀವೇನು ಹೇಳ್ತಾ ಇದ್ರೆ? ಆನ್ಲೈನ್ ಎಕ್ಸಾಮ್ ಚಲೋ, ಯಾಕಂದರೆ ಎಲ್ಲ ಓದಿಂಥ ವಿದ್ಯಾರ್ಥಿಗೆ ಯಾಕಂದರೆ ಮೋಸ ಆಗಂಗಿಲ್ಲ, ಆಮೇಲೆ ಕರೆಕ್ಟಾಗಿ ಅವರು ಆನ್ಲೈನ್ ಎಕ್ಸಾಮೇ ತಗೋಬೇಕು. ಯಾಕಂದರೆ ಈಗ ಎಷ್ಟೋ ಜನ ಬಡ ವಿದ್ಯಾರ್ಥಿನೂ ಇರ್ತಾರೆ, ಅವರು ಒಂದೇ ಸಲಕ್ಕೆ ನಾವು ಎಷ್ಟು ಓದಿರ್ತೀವಿ ಅಂದರೆ ಅವರು ಮೋಸ ಆಗ್ತೈತೆ ಅವ್ರಿಗಂತ. ಈ ಚಿಂತನೆ ಸರ್ಕಾರ ಕೈಗೆತ್ಕೊಂಡಿರುವುದು ಸರಿಯಾಗಿದೆ, ಯಾಕಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನೋದನ್ನ ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ. ಅದೇ ರೀತಿ ಮತ್ತೊರ್ವ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾಳೆ, ಇವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳ್ಕೊಂಡು ಬರೋಣ. ಹಾಯ್ ಅಮ್ಮ. ಹಾಯ್ ಮೇಡಮ್. ಈಗಾಗಲೇ ಸರ್ಕಾರ ಒಂದು ಚಿಂತನೆಯನ್ನು ನಡೆಸಿದೆ, ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ನ ನಡೆಸೋದು. ನಿನಗೇನು ಅನಿಸುತ್ತಮ್ಮ ಇದು ಆನ್ಲೈನ್ ಅಂತಲೇ ನಡೆಸ್ಬೇಕು ಮ್ಯಾಮ್? ಅದೇ ಯಾಕಂತ, ಏನು ನಿಮ್ಮ ಒಪಿನಿಯನ್ ಏನು ಮೇಡಮ್? ಹಿಂಗ ಬರೆಯೋದ್ರಿಂದ ಕ್ವಶನ್ ಪೇಪರ್ ಎಲ್ಲ ಲೀಕ್ ಆಗೋದ್ರಿಂದ ಪ್ರಾಬ್ಲಮ್ ಆಗುತ್ತಲ್ಲ ಮೇಡಮ್, ಎಷ್ಟೋ ವರ್ಷಗಳಿಂದ ಕುಂತಿರ್ತೀವಿ ಅದೇ ಎಕ್ಸಾಮ್ ಬರೆಯೋಕ್ಕಂತೇಳಿ, ಬಟ್ ಈ ಥರ ಆದರೆ ಎಷ್ಟೋ ಪ್ರಾಬ್ಲಮ್ ಆಗುತ್ತಲ್ಲ ಮೇಡಮ್. ಇವ್ರು ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ, ಎಷ್ಟೋ ಸತತ ವರ್ಷಗಳಿಂದ ಕಾದು ಕೂತಿರ್ತೀವಿ ಈ ಎಕ್ಸಾಮ್ನ ಬರೆಯೋದಕ್ಕೆ, ಎಲ್ಲೋ ಯಾರೋ ಲೀಕ್ ಮಾಡಿದ್ರು ಅಂತ ನಮ್ಮ ಭವಿಷ್ಯವೇ ಹಾಳಾಗುತ್ತೆ, ಹಾಗಾಗಿ ಸರ್ಕಾರ ಈ ಚಿಂತನೆಯನ್ನು ನಡೆಸಬೇಕು, ಈ ರೀತಿಯ ಎಕ್ಸಾಮ್ನ ತಗೋಬೇಕು ಅಂತ ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ. ಥ್ಯಾಂಕ್ಸ್ ಅಮ್ಮ. ಹಾಯ್ ಅಮ್ಮ. ಹಾಯ್ ರೀ. ನಿನಗೇನು ಅನಿಸುತ್ತಮ್ಮ ಈ ಒಂದು ಚಿಂತನೆಯನ್ನು ನಡೆಸಿದೆಯಲ್ಲ ಆನ್ಲೈನ್ ಮುಖಾಂತರ ಎಕ್ಸಾಮ್ನ ನಡೆಸಬೇಕು ಅಂತ, ನಿನಗೇನು ಅನಿಸ್ತಾ ಇದೆ? ಅದು ಒಳ್ಳೇದೇ ಅನಿಸುತ್ತೆ ರೀ, ಯಾಕಂದರೆ ಮತ್ತು ಈ ಥರ ಲೀಕ್ ಆಗ್ತಿದೆ ಅಲ್ಲ ಪೇಪರ್ಸ್ ಎಲ್ಲ, ಮತ್ತು ವಿದ್ಯಾರ್ಥಿಗಳು ಎಷ್ಟೋ ಜನ ಓದಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ, ಮತ್ತು ಈ ಥರ ವಿಲೀಕ್ ಮಾಡಿದ್ರೆ ಅವ್ರಿಗೆ ಯಾವ್ರ ಮೇಲೆ ನಂಬ್ಕೋಬೇಕು ರೀ ಜೀವನ ಅಂದರೆ ಮುಂದೆ, ಮತ್ತು ಈ ಎಕ್ಸಾಮ್ ಇರುತ್ತೆ ನಾವು ಪಾಸ್ ಆಗ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಈ ಥರ ಮಾಡಿದ್ರೆ ಮತ್ತು ಮುಂದೆ ಅವ್ರಿಗೆ ನಂಬಿಕೆನೇ ಹೋಗ್ಬಿಡುತ್ತೆ ಎಕ್ಸಾಮ್ ಇವ್ರು ನಡೆಸ್ತಾರ ಇಲ್ಲ ಅಂತ, ಅದಕ್ಕೋಸ್ಕರ ಆನ್ಲೈನ್ ಎಕ್ಸಾಮ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಥ್ಯಾಂಕ್ಸ್ ಅಮ್ಮ. ನಮಸ್ಕಾರ ಬ್ರದರ್ಸ್. ಈಗ ಏನು ಸರ್ಕಾರ ಒಂದು ಚಿಂತನೆಯನ್ನು ನಡೆಸಿದೆಯಲ್ಲ ಆನ್ಲೈನ್ ಮುಖಾಂತರ ಎಕ್ಸಾಮ್ನ ನಡೆಸಬೇಕು ಅಂತ, ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ? ಆಲ್ಮೋಸ್ಟ್ ನಡೆಸೋದೇನೋ ಒಳ್ಳೇದಲ್ಲ ಮೇಡಮ್, ಯಾಕಂದರೆ ಕೆಲವೊಂದು ಕಡೆ ನೆಟ್ವರ್ಕ್ ಇರುತ್ತೆ, ಕೆಲವೊಂದು ಕಡೆ ಇರೋಲ್ಲ. ನೆಟ್ವರ್ಕ್ ಇದ್ದಲ್ಲೇನೋ ಚೆನ್ನಾಗಿರುತ್ತೆ, ಬಟ್ ನೆಟ್ವರ್ಕ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ನೆಟ್ವರ್ಕ್ ಪ್ರಾಬ್ಲಮಿಂದ ಕರೆಕ್ಟಾಗಿ ಅವ್ರು ಹೇಳೋದು ಅರ್ಥನೇ ಆಗಲ್ಲ, ಏನಾಗಲ್ಲ ಮೇಡಮ್, ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಹಳ್ಳಿ ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರೆ, ಕಂಪ್ಯೂಟರ್ ನಾಲೆಜ್ ಇರೋದಿಲ್ಲ ಅವ್ರಿಗೆ, ಇಂಟರ್ನೆಟ್ ಅದು ಗೊತ್ತಿರೋದಿಲ್ಲ. ಆದರೆ ಈಗ ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದಿದೆ ಇದೆಲ್ಲ ಗೊತ್ತಿರೋದು ವಿಚಾರ ಅಂತ ಅನ್ಕೋತೀವಿ. ಕರೆಕ್ಟ್ ಮೇಡಮ್, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಬಟ್ ಹಳ್ಳಿ ಕಡೆ ಎಲ್ಲ ಇನ್ನೂ ಇಂಪ್ರೂವ್ ಆಗಿಲ್ಲ. ಬಟ್ ಅಕಸ್ಮಾತ್ ಗೌರ್ಮೆಂಟ್ ಆ ಥರ ಏನಾದರೂ ಇಂಪ್ರೂವ್ ಮಾಡೋಕ್ಕೊಂದು ಸ್ವಲ್ಪ ಇದು ಕೊಟ್ಟಿದ್ರೆ ನಡೀತಿತ್ತು. ನಿಮ್ಮ ಪ್ರಕಾರ ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸೋದು ಬೇಡ ಅಂತ? ಹಾಂ, ಬೇಡ ಮೇಡಮ್. ನೀವೇನು ಹೇಳ್ತೀರಾ ಬ್ರದರ್? ಸರ್, ಆನ್ಲೈನ್ ಎಕ್ಸಾಮ್ ಇರಬೇಕು, ಯಾಕಂದರೆ ಭಾಳ ಮೋಸ ಆಗ್ತಾ ಇದೆ ಅಂದ್ರೆ. ಆನ್ಲೈನ್ ಎಕ್ಸಾಮ್ ಇದು ಏನಿಲ್ಲ, ಮೊದಲು ಅರ್ಧ ಗಂಟೆ ತಿಳಿಸಾರ ನಡೀತದೆ, ಆದರೆ ಆನ್ಲೈನ್ ಇದು ಎಕ್ಸಾಮ್ ನಡೆಸಬೇಕು ರೀ. ಆನ್ಲೈನ್ ಎಕ್ಸಾಮ್ ನಡೆಯೋದ್ರಿಂದ ಯಾರಿಗೂ ಉಪಯೋಗ ಆಗಲ್ಲ ಮೇಡಮ್, ಅದರಲ್ಲಿ ಮೋಸ ಆಗೋ ಭಾಳ ಆತಾವ ಆನ್ಲೈನಲ್ಲಿ. ತಾಂತ್ರಿಕ ತೊಂದರೆನೂ ಆಗ್ಬೋದು, ಏನೋ ಒಂದು ಆಗಿ ಒಟ ವಿದ್ಯಾರ್ಥಿಗಳು ಅವರು ದುಃಖಕ್ಕೀಡಾಗೋ ಪರಿಸ್ಥಿತಿ ಬರ್ತಾವ್ರಿ ಅದ್ರಾಗ. ಓಕೆ. ಇಲ್ಲಿ ಕೆಲವೊಂದಿಷ್ಟು ಹುಡುಗರು ಕೂತ್ಕೊಂಡಿದ್ದಾರೆ, ಇವ್ರೇನು ಹೇಳ್ತಾರೆ ಈ ಒಂದು KPSC ಎಕ್ಸಾಮ್ ಚಿಂತನೆಯ ಬಗ್ಗೆ ಕೇಳ್ಕೊಂಡು ಬರೋಣ, ಬನ್ನಿ. ಹಾಯ್. ಹಾಯ್ ಮೇಡಮ್. ಈಗಾಗಲೇ ನಿಮಗೆ ಗೊತ್ತಿರಬಹುದು KPSC ಈಗ ಒಂದು ಚಿಂತನೆಯನ್ನು ನಡೆಸಿದೆ ಆನ್ಲೈನ್ ಮುಖಾಂತರ ಎಕ್ಸಾಮ್ಸ್ಗಳನ್ನ ನಡೆಸಬೇಕು ಅಂತ, ಅದಕ್ಕೆ ನಿಮ್ಗೆ ಏನು ಅನಿಸುತ್ತೆ?
ಏನು ಮೇಡಮ್ ಆನ್ಲೈನ್ದಲ್ಲ ಅಪ್ಲಿಕೆ ಮಾಡ್ತಿದ್ದಾರೆ ಮೇಡಮ್ ಎಕ್ಸಾಮ್ ಅನ್ನೋದು, ಆದರೆ ಕೆಲವೊಂದು ಜನ ಹೇಗಿರ್ತಾರಂತ ಹೇಳಕ್ಕೆ ಬರಲ್ಲ. ಅಂದರೆ ಮೊದಲೇ ಏನಾದರೂ ಮಾಡ್ಕೊತಾರೆ. ನಮಗೆ ನೋಡಿದರೆ ಆನ್ಲೈನ್ ಬೇಡ, ಆಫ್ಲೈನ್ ಎಕ್ಸಾಮ್ ತೊಗೊಂಡ್ರೇ ಒಳ್ಳೇದು ಅನ್ನಿಸುತ್ತೆ. ಯಾಕಂದರೆ ನಮಗೂ ಸಲೀಸಾಗಿರುತ್ತೆ, ನಮಗೂ ಯಾವ ಟೆನ್ಷನ್ ಇರಲ್ಲ. ಆನ್ಲೈನ್ ಅಂದರೆ ಏನು ಮಾಡಬೇಕು, ಅದು ಅಪ್ಲಿಕೇಶನ್ ನಾವು ಓಕೆ ಹೊಡೆದಾಗ ಎಲ್ಲ ಸಬ್ಮಿಟ್ ಮಾಡಿದಾಗ ಅದು ಹೋಗುತ್ತೋ ಇಲ್ಲೋ ಅನ್ನೋ ಟೆನ್ಷನು ಸಿಕ್ಕಾಬಿಟ್ಟಿರುತ್ತೆ. ಸುಮ್ಮನೆ ನಾವು ಕಾಲೇಜಲ್ಲಿ ಕುಂತು ಬರೆದ್ರೆ ಅವ್ರ ಜವಾಬ್ದಾರಿನೂ ಇರುತ್ತೆ ಮ್ಯಾಮ್, ಅದಕ್ಕೆ ನಾವು ನೋಡಬೇಕು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಆಫ್ಲೈನ್ ಎಕ್ಸಾಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೀವೇನು ಹೇಳ್ತೀರಾ? ನಮ್ಮದು ಸೇಮ್ ಮ್ಯಾಮ್, ನಮಗೂ ಆಫ್ಲೈನ್ ಇದ್ರೆ ಸರಿಯಾಗಿ ಅನಿಸುತ್ತೆ, ಆನ್ಲೈನ್ ಅಲ್ಲ ನಮಗೆ ಸರಿಯಾಗಿ ಸೂಟ್ ಆಗೋಲ್ಲ. ಆಫ್ಲೈನ್ ಆದರೆ ಕುಂತು ನಾವೇ ಬರಿಬೋದು, ನಮ್ಗೆ ಗೊತ್ತಾಗುತ್ತೆ ನಾವೇನು ಬರೆದಿದ್ದೀವಿ ಅಂತ. ಇದು ಆನ್ಲೈನ್ ಆದರೆ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಏನು ಹೋಗಿರುತ್ತೆ ನಮ್ಗೆ ಗೊತ್ತಿರೋಲ್ಲ, ಹೀಗಾಗಿ ಆಫ್ಲೈನ್ ತೊಗೊಂಡ್ರೆ. ಆನ್ಲೈನ್ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಸಿಗ್ತಾ ಇರೋದಿಲ್ಲ, ಹೀಗಾಗಿ ನಾವು ಆಫ್ಲೈನ್ ಎಕ್ಸಾಮ್ನ ಇಷ್ಟಪಡ್ತೀವಿ ಅಂತ. ನಿಮ್ಮ ಪ್ರಕಾರ? ನಮ್ಮದು ಸೇಮ್ ರೀ ಮೇಡಮ್. ಸೇಮ್ ಅಂದರೆ ಯಾವ ಥರ ಅಂತ? ಆಫ್ಲೈನ್ ಎಕ್ಸಾಮ್ ಬೇಕು. ಆಫ್ಲೈನ್ ಎಕ್ಸಾಮ್ಸ್ ಪರವಾಗಿಲ್ಲ ಪರವಾಗಿಲ್ಲ. ಈಗ ನಿಮ್ಗೇನು ಅನಿಸುತ್ತೆ, ಇವಾಗ ಇದು ಕೆ ಪಿ ಎಸ್ ಸಿ ಒಂದು ಚಿಂತನೆಯನ್ನು ನಡೆಸಿದೆ ಆನ್ಲೈನ್ ಮುಖಾಂತರ ಎಕ್ಸಾಮ್ಸ್ನ ತೊಗೋಬೇಕು ಅಂತ, ಅದಕ್ಕೆ ನಿಮ್ಗೇನು ಅನಿಸುತ್ತೆ? ನನ್ನ ಒಪಿನಿಯನ್ ಪ್ರಕಾರ ಚೆನ್ನಾಗಿ ಮೇಡಮ್, ಯಾಕಂದರೆ ಆನ್ಲೈನ್ ಆದರೆ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಎಲ್ಲಿ ನೋಡಿದ್ರು ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ನೋಡಿದ್ರು ಬರೀ ಕರಪ್ಷನ್ನು, ಮತ್ತು ಕ್ವಶನ್ ಪೇಪರೆಲ್ಲ ಲೀಕ್ ಆಗೋದು. ಅವ್ರ ಮೇಲಿನ ಅಧಿಕಾರಿಗಳು ಚೆನ್ನಾಗಿದ್ದರು ಕೂಡ, ಅವರ ಸಬಾರ್ಡಿನೇಟ್ ಏನು ವರ್ಕರ್ಸ್ ಇರ್ತಾರಲ್ಲ, ಸುಮ್ಮನೆ ಬರೀ ಈ ಥರ ಲೀಕ್ ಮಾಡೋದು. ನಾನು ಕೆ ಪಿ ಎಸ್ ಸಿ ಆಸ್ಪಿರೆಂಟೆ, ಸುಮ್ಮನೆ ಎಲ್ರಿಗೂ ಓದಿದವ್ರಿಗೆಲ್ರಿಗೂ ತುಂಬ ತೊಂದರೆ ಆಗುತ್ತೆ. ಒಳ್ಳೆ ಈಗ ದುಡ್ಡಿದ್ದವರೆಲ್ಲ ಕೊಟ್ಟು ಹೋಗ್ಬಿಟ್ಟಂದ್ರೆ ನಮ್ಮಂಥವರೆಲ್ಲ ಓದಿದವರೆಲ್ಲ ಏನು ಮಾಡಬೇಕು? ನನ್ನ ಪ್ರಕಾರ ಆನ್ಲೈನು ಎಕ್ಸಾಮ್ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಲೀಕು ಕ್ವಶನ್ ಪೇಪರ್ ಲೀಕೆಲ್ಲ ತಪ್ಪೋದು, ತುಂಬ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ, ಬೆಟರ್. ಆನ್ಲೈನ್ ಮುಖಾಂತರ ಸರ್ಕಾರ ಎಕ್ಸಾಮ್ನ ನಡೆಸಿದರೆ ಯಾವುದೇ ವಿದ್ಯಾರ್ಥಿಗಳಿಗೂ ಮೋಸ ಆಗೋದಿಲ್ಲ, ಹೀಗಾಗಿ ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸಿ ಅಂತ ಈ ವಿದ್ಯಾರ್ಥಿನಿ ಹೇಳಿದರು. ಧನ್ಯವಾದಗಳು ಸರ್. ಸರ್, ನಿಮ್ಗೇನು ಅನಿಸುತ್ತೆ ಈ ಒಂದು ಕೆ ಪಿ ಎಸ್ ಸಿ ಇದು ಎಕ್ಸಾಮ್ ಚಿಂತನೆ ನಡೆಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮೇಡಮ್, ಇದು ಆಫ್ಲೈನ್ ಎಕ್ಸಾಮ್ ನಡೆಸಿದರೆ ಪ್ರತಿ ವರ್ಷವೂ ಇದೇ ರೀತಿ ಆಗ್ತಾಯಿದೆ. ಈಗ 1999 ಕೆ ಎಸ್ ಇಂದ ಹಿಡ್ಕೊಂಡು ಪ್ರತಿಯೊಂದೂ ಇದೇ ರೀತಿ ಆಗ್ತಾಯಿತ್ತು. ಕೆ ಪಿ ಎಸ್ ಸಿಯಲ್ಲಿ ಇದೇ ರೀತಿ ಮಾಡ್ತಾಯಿದ್ರೆ ಭವಿಷ್ಯದಲ್ಲಿ ಇದು ಕೆ ಪಿ ಎಸ್ ಸಿ ಅಂತಕ್ಕಂಥದ್ದನ್ನು ಮುಚ್ಚಬೇಕಾಗಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ವಿದ್ಯಾರ್ಥಿಗಳೆಲ್ಲರೂ ಕೂಡಿ. ಮೊದಲಿಂದನೂ ನಾವು ಎಫ್ ಡಿಗೋಸ್ಕರನೇ ಸ್ಟಡಿ ಮಾಡ್ತಾಯಿದ್ದೀವಿ, ಒಂದು 2 ವರ್ಷದಿಂದ ಎಫ್ ಡಿ ಸ್ಟಡಿ ಮಾಡ್ತಾಯಿದ್ದೀವಿ. ಮೊನ್ನೆ ದಿಢೀರನೇ ಆಗಿ ಮತ್ತು ಒಮ್ಮಿಂದೊಮ್ಮೆಲೆ ರಾತ್ರಿ 8 ಗಂಟೆ ಪೇಪರ್ ಔಟ್ ಆಗಿಬಿಡ್ತು. ಈ ರೀತಿ ಕೆ ಪಿ ಎಸ್ ಸಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ಔಟ್ ಮಾಡಿದರೆ ಯಾರು ಕರೆಕ್ಟಾಗಿ ಹೋಗ್ತಾರೋ ಅವ್ರಿಗೆ ಯಾರು ನ್ಯಾಯ ಸಿಗ್ತಾ ಇಲ್ಲ. ಈ ಸಿ ಬಿ ಟಿ ರೀತಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಅಂದರೆ ಪೇಪರ್ ಔಟ್ ಆಗೋಕ್ಕೆ ಚಾನ್ಸ್ ಇರಲ್ಲ, ಅವಾಗಿಂದ ಅವಾಗೆ ಎಲ್ಲ ಆನ್ಲೈನ್ ಮುಖಾಂತರ ಬರುತ್ತಲ್ಲ. ಸೊ ಹಂಗಾಗಿ ಒಂದು ರೀತಿ ಹುಡುಗರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದರಲ್ಲಿ. ನೀವೇನು ಹೇಳ್ತೀರಾ ಸರ್? ನಾವು ಆನ್ಲೈನ್ ಆನ್ಲೈನ್ ಎಕ್ಸಾಮೇ ಬೆಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಇವು ಪೇಪರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಲೀಕ್ಔಟ್ ಮಾಡೇ ಮಾಡ್ತಾರೆ, ಆಲ್ಮೋಸ್ಟ್ ಮಾಡ್ತಾರೆ. ಈ ಆನ್ಲೈನಲ್ಲಿ ಆದರೆ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅದರಲ್ಲಿ ದಾರಿನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಧನ್ಯವಾದಗಳು ಸರ್. ಒಂಥರ ಬೆಟರ್ ಅನಿಸುತ್ತೆ, ಯಾಕಂದರೆ ಯಾವುದೇ ಕರಪ್ಷನ್ ಆಗಲ್ಲ, ಅಂದರೆ ಯಾವುದೇ ಕ್ವಶನ್ ಪೇಪರ್ ಸೇಲು ಆಗಲ್ಲ, ಈ ಥರ ಬೆಟರ್ ಅನಿಸುತ್ತೆ, ನಡೆಸಬೇಕು ಅಂತ ಅನಿಸುತ್ತೆ ನಮ್ಮ ಪ್ರಕಾರ. ನೋಡಿ, ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸಬೇಕು. ಹಾಂ, ನಡೆಸಬೇಕು ಅಂತ. ನಿಮ್ಗೇನು ಅನಿಸುತ್ತೆ ಇದು ಕೆ ಪಿ ಎಸ್ ಸಿ ಎಕ್ಸಾಮ್ ಇವಾಗ ಆನ್ಲೈನ್ ಮುಖಾಂತರ ನಡೆಸಬೇಕು? ಆನ್ಲೈನ್ ಮುಖಾಂತರ ನಡೆಸಿದ್ರೆ ಅಕ್ರಮವನ್ನು ತಡೆಗಟ್ಟಬಹುದು, ಎಲ್ಲ ವಿದ್ಯಾರ್ಥಿಗಳು ಇದರಿಂದ ಸಹಾಯ ಆಗಬಹುದು, ಮತ್ತು ಇನ್ನೂ ಅಭಿವೃದ್ಧಿ ಹೊಂದಬಹುದು. ಎಲ್ಲ ಇನ್ನೂ ಎಲ್ಲ ಕಂಪ್ಯೂಟರ್ ಬೇಸ್ಗಳಿಂದ ಸ್ವಲ್ಪ ನಾಲೇಜ್ ಇರಬೇಕು ಎಲ್ಲ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿಸ್ಬೇಕು ಎಲ್ಲರಿಗೂ. ಕಂಟ್ರಿ ಹೇಗೆ ನಡೆಯುತ್ತೆ, ಯಾವ ಥರ ನಡೆಯುತ್ತೆ ಎಕ್ಸಾಮ್ ಅಂತ ಇಷ್ಟು ಮಾಡಿದ್ರೆ ಬೆಟರ್ ಆಗುತ್ತೆ, ಕರಪ್ಷನ್ ಸ್ಟಾಪ್ ಮಾಡ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೇನು ಅನ್ಸುತ್ತಮ್ಮ, ಕೆ ಪಿ ಎಸ್ ಸಿ ಈಗ ಎಕ್ಸಾಮ್ನ ಚಿಂತನೆಯನ್ನು ನಡೆಸ್ತಾ ಇದೆಯಲ್ಲ ಆನ್ಲೈನ್ ಮುಖಾಂತರ ಎಕ್ಸಾಮ್ನ ತೊಗೋಬೇಕು ಅಂತ, ನಿನ್ಗೇನು ಅನ್ಸುತ್ತಮ್ಮ? ಕೆ ಪಿ ಎಸ್ ಸಿ ಎಕ್ಸಾಮ್ ಆನ್ಲೈನ್ ನಡೆಸೋದು ಬೆಸ್ಟ್ ಮೇಡಮ್. ರೀಸನ್ ಮೀನ್ಸ್ ಕ್ವಶನ್ ಪೇಪರ್ ಲೀಕ್ ಆಗ್ತಿದ್ವಿ, ಆನ್ಲೈನ್ ಥ್ರೂ ನಡೆಸಿದ್ರೆ ಲೀಕ್ ಆಗೋದು ಕಡಿಮೆ ಆಗುತ್ತೆ ಆ್ಯಂಡ್ ಬೆಸ್ಟ್ ಅಂತ. ಧನ್ಯವಾದ. ನಿಮ್ಗೇನು ಅನ್ಸುತ್ತಮ್ಮ? ಆನ್ಲೈನ್ ಎಲ್ಲ ಸರಿ ಹೋಗಲ್ಲ ಮ್ಯಾಮ್, ಈಗ ಎಫ್ ಡಿ ಎ ಆಫ್ಲೈನ್ ಆದರೆ ಚೆನ್ನಾಗಿರುತ್ತೆ ಮ್ಯಾಮ್ ಎಕ್ಸಾಮ್ ನಡೆಸೋಕ್ಕೆ. ಆನ್ಲೈನ್ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೆ ಸರಿ ಆಗಲ್ಲ ಮ್ಯಾಮ್. ಥ್ಯಾಂಕ್ ಯು. ನಿನ್ಗೇನು ಅನ್ಸುತ್ತಮ್ಮ? ಗ್ರಾಮೀಣ ಪ್ರದೇಶದಿಂದ ಇರ್ತಾರೆ ಮ್ಯಾಮ್, ಆನ್ಲೈನ್ ಅಷ್ಟೊಂದು ಸರಿ ಇಲ್ಲ ಅನಿಸ್ತಾ, ಆಫ್ಲೈನ್ ಇದ್ರೆ ಬೆಟರ್. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗುತ್ತೆ, ಆಫ್ಲೈನ್ ಇದ್ರೆ ಒಳಿತು ಅಂತ ಹೇಳ್ತಾ ಇದ್ದಾರೆ, ನಿಮ್ಗೇನು ಅನ್ಸುತ್ತೆ? ಆನ್ಲೈನ್ ಇದ್ರೆ ಚಲೋ ರೀ, ಯಾಕಂದರೆ ಆಫ್ಲೈನ್ ಮೊನ್ನೆ ನೋಡಿದ್ರಲ್ಲ ಹೆಂಗೆ ಲೀಕ್ ಆಯ್ತು ಅಂತಂದು. ಸೊ ಆನ್ಲೈನ್ ಇದ್ರೆ ಚಲೋ, ಬಟ್ ಆಫ್ಲೈನ್ ಸ್ಟಡಿ ಇರಬೇಕು. ಆಫ್ಲೈನ್ ಸ್ಟಡಿ ನಿಮ್ಗೇನು ಅನ್ಸುತ್ತೆ?
ಆನ್ಲೈನ್ ನಡೆದ ಮುಖಾಂತರ ಎಲ್ಲರಿಗೂ ತುಂಬಾ ಒಳ್ಳೇದಾಗದ್ರಿ. ಅಷ್ಟೇ ಆನ್ಲೈನ್ ಚಲೋ ರೀ, ಆನ್ಲೈನ್ ಚಲೋ ಮೇಡಮ್. ಓದ್ದವ್ರಿಗೆ ಅನ್ಯಾಯ ಆಗೋದು, ಲೀಕ್ ಆದ್ರೆ ಎಲ್ಲ ಇದಾಗಿ ಓದ್ದವ್ರಿಗೆ ಅನ್ಯಾಯ ಆಗೋದಿಲ್ಲ, ಹೀಗಾಗಿ ಆಫ್ಲೈನ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ನಡೆಸಿ ನಿಮ್ಗೆ ಏನನ್ಸುತ್ತೆ? ಆನ್ಲೈನ್ ಆರ ಮಾಡಿ ಆಫ್ಲೈನ್ ಆರ ಮಾಡಿ ಪಾರದರ್ಶಕತೆ ಇರಬೇಕು ಅಷ್ಟೆ KPSC ಇಂದ. ಆನ್ಲೈನ್ ಆದ್ರೂ ಮಾಡಿ ಆಫ್ಲೈನ್ ಆದ್ರೂ ಮಾಡಿ ಆದ್ರೆ ಪಾರದರ್ಶಕತೆ ಇರಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಆನ್ಲೈನ್ ಮಾಡಿದ್ರೆ ಚೆನ್ನಾಗಿ ಆನ್ಲೈನ್ ಮುಖಾಂತರ ನಡೆಸ್ಬೇಕು ಮೇಡಮ್. ಯಾಕೆಂದ್ರೆ ಬಡ ವಿದ್ಯಾರ್ಥಿಗಳು ಕಷ್ಟ ಆಗ್ಬೋದು, ಆದ್ರೆ ನಿಯತ್ತಾಗಿ ನಡೆಸ್ತಾರಲ್ಲ ಅದರಿಂದ ಒಂದು ಹೆಲ್ಪ್ ಆಗುತ್ತೆ, ಏನೋ ಲೀಕ್ ಆಗಂಗಿಲ್ಲ ಇದರಿಂದ. ಚೆನ್ನಾಗಿ ಮೇಡಮ್ ಆನ್ಲೈನ್ ಹ್ಯಾಕಿಂಗ್ ಆಗ್ತಿದೆ, ಬಟ್ ಅದರಲ್ಲಿ ಸೆಕ್ಯೂರಿಟಿ ಚೆನ್ನಾಗಿ ಮಾಡಬೇಕು ಅಷ್ಟೇ. ಪೇಪರ್ ಲೀಕ್ ಆಗ್ತಿ ತರ ಆನ್ಲೈನ್ ಅಲ್ಲಿ ಹ್ಯಾಕಿಂಗ್ ಆಗಲ್ಲ, ಅದು ಹೆಂಗಾಗುತ್ತೆ? ಆಗತ್ತೆ ಹ್ಯಾಕಿಂಗ್ ಆಗತ್ತಲ್ಲ. ಅದೇ ಕ್ವಶನ್ ಪೇಪರ್ ಇದು ಅಲ್ಲಿ ಆನ್ಲೈನ್ ಅಂದ್ರೆ ಒಂದು ಸ್ಟ್ರಿಕ್ ಇರದೆ, ಸ್ಟ್ರಿಕ್ ಇಂದ ನಡೆಸ್ತಾರೆ. ಸ್ಟ್ರಿಕ್ ಮಾಡ್ಬೇಕಷ್ಟೇ, ಆಫ್ಲೈನ್ ಆದ್ರೂ ಆನ್ಲೈನ್ ಆದ್ರೂ ಸ್ಟ್ರಿಕ್ ಮಾಡ್ಬೇಕು ಪೇಪರ್ ಸೋರಿಕೆ ಆಗ್ತಿದ್ರೆ. ಆ ತರ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕು, ತೆಗೆದುಕೊಳ್ಳದಿದ್ರೆ ಒಂದು ಇದು ಓದೋರಿಗೆಲ್ಲ ಅನ್ಯಾಯ ಆಗುತ್ತೆ, ಅದಕ್ಕೆ ತೆಗೆದುಕೊಂಡ್ರೆ ಚೆನ್ನಾಗಿ. ಮೇಡಮ್ ಯಾವ್ದು ಮಾಡಿದ್ರು ನಿಯತ ಮಾಡಿ ಸರಿ. ಈಗ KPSC ಅವರು ಇವಾಗ ಒಂದು ನಿರ್ಧಾರವನ್ನು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ಸ್ಗಳನ್ನ ತಗೋಬೇಕು ಅಂತ. ಸೊ ನಿಮ್ಗೆ ಏನನ್ಸುತ್ತೆ? ಮ್ಯಾಮ್ ಆನ್ಲೈನ್ ಕರೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಇವಾಗ ಏನಾಯ್ತು, FDA ಒಂದು ಎಕ್ಸಾಮ್ ಲೀಕ್ ಔಟ್ ಆಯ್ತು, ಅದರಿಂದ ಬೇಜ್ ಇದಾಗೈತೆ, ನಮಗೆಲ್ಲ ತೊಂದರೆ ಆಗೈತೆ. ಒಂದ್ಸಲ ಓದ್ಕೊಂಡು ಹೋಗಿದ್ವಿ, ಕರೆಕ್ಟಾಗಿ ಓದ್ಕೊಂಡು ಹೋಗಿದ್ದೋ, ಬಟ್ ನಿರಾಶ್ರಿತೆ ಆಗೈತೆ. ಮತ್ತೆ ಟ್ರಾವೆಲಿಂಗ್ ಎಲ್ಲ ಮಾಡಿ ದೂರ ದೂರದಿಂದ ಬಂದಿದ್ವಿ, ನಮ್ದು ಮೈಸೂರಲ್ಲಿ ಎಕ್ಸಾಮ್ ಇತ್ತು, ಮೈಸೂರಿಗೆಲ್ಲ ಹೋಗಿದ್ದು, ಮತ್ತೆ ವಾಪಸ್ ಬಂದು ಒಂದು ದಿನ ಎಲ್ಲ ಇದಾಯಿತು, ವೇಸ್ಟ್ ಆಯಿತು. ಆದ್ರಿಂದ ಆನ್ಲೈನ್ ಮುಖಾಂತರ ಮಾಡಿದ್ರೆ ಬೆಸ್ಟು, ಒಳ್ಳೇದು ಅಂತ ಅನಿಸುತ್ತೆ. ವಿದ್ಯಾರ್ಥಿಗಳು ಚಲಿಸ್ತಕ್ಕಂಥ ಒಂದು ಬಸ್ಸಲ್ಲಿ ನಾವಿದ್ದೀವಿ. ಈ ಒಂದು ಸರ್ಕಾರದ ನಿರ್ಧಾರಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳ್ಕೊಂಡು ಬರೋಣ, ಬನ್ನಿ. ಈಗ KPSC ಒಂದು ಚಿಂತನೆಯನ್ನು ನಡೆಸಿದೆ ಆನ್ಲೈನ್ ಮುಖಾಂತರ ಎಕ್ಸಾಮ್ಸ್ನ ನಡೆಸಬೇಕು ಅಂತ. ಸೊ ನಿಮಗೆಲ್ಲ ಏನನ್ಸುತ್ತೆ, ಇದು ಒಳ್ಳೆಯದ ಅಥವಾ ನಿಮಗೆ ಕೆಟ್ಟದ್ದ, ಏನನ್ಸುತ್ತೆ ನಿಮಗೆ ಇದರ ಬಗ್ಗೆ, ನಿಮ್ಮ ಅಭಿಪ್ರಾಯವೇನು? ಮೇಡಮ್, ಆನ್ಲೈನಲ್ಲಿ ನಡೆಸ್ಬೋದು, ಆದರೆ ಮೊದಲು ನಮ್ಮ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ತಗೊಂಡ್ರೆ ತುಂಬ ಜನ ಮಕ್ಕಳು, ಬಡ ವಿದ್ಯಾರ್ಥಿಗಳೆಲ್ಲ ಇರೋದು ಹಳ್ಳಿಗಳಲ್ಲಿ. ಇದು ಹಳ್ಳಿಗಳ ದೇಶ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ಫೆಸಿಲಿಟಿನ ಎಲ್ಲ ಕಡೆ ಒಂದು ಯೂಸ್, ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಸ್ಥಳಗಳಲ್ಲೂ ಇರೋ ಥರ ಫಸ್ಟ್ ಆಫ್ ಆಲ್ ನೋಡ್ಕೋಬೇಕು ಸರ್ಕಾರದವರು, ಆಮೇಲೆ ಈ ತೀರ್ಮಾನಕ್ಕೆ ಬರಬೇಕು. ಯಾಕಂದರೆ ಇಂಟರ್ನೆಟ್ ಫೆಸಿಲಿಟಿನೇ ಇಲ್ಲ ಅಂದರೆ ಇದೆಲ್ಲ ಹೇಗೆ ಸಾಧ್ಯ ಹೇಳಿ? ಅದಕ್ಕೋಸ್ಕರ ಅದು ಬಿಟ್ಟರೆ ಗುಡ್ ಅಂತ ಅನಿಸುತ್ತೆ. ಹಳ್ಳಿಗಳಲ್ಲಿ ನಾವು ನೋಡ್ತಿರೋ ಹಾಗೆ ಇಂಟರ್ನೆಟ್ ಫೆಸಿಲಿಟಿ ಇರೋದಿಲ್ಲ, ಹೀಗಾಗಿ ಇದು ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಒಂದು ರೀತಿ ತೊಂದರೆ ಆಗುತ್ತೆ ಅಂತ ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾಳೆ. ಅದೇ ರೀತಿ ಮತ್ತೋರ್ವ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಐ ಥಿಂಕ್ ಇಟ್ಸ್ ಗುಡ್. ಸೊ ಪೇಪರ್ ಲೀಕ್ ಆಗೋದು ಅವಾಯ್ಡ್ ಆಗುತ್ತೆ, ಸೊ ದಟ್ ಎವ್ರಿವನ್ ವಿಲ್ ಗೆಟ್ ಬೆನಿಫಿಟ್ ಫ್ರಮ್ ದಿಸ್. KPSC ಎಕ್ಸಾಮ್ನ ಆನ್ಲೈನ್ ಮಾಡೋದೇ ಬೆಸ್ಟ್ ಅನಿಸುತ್ತೆ, ಮೊನ್ನೆ ಆ ಥರ ಲೀಕ್ ಆಗೋದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಅನಿಸುತ್ತೆ. ಆಫ್ಲೈನ್ ಮಾಡೋದು ಬೆಟರ್, ಯಾಕಂದರೆ ಆನ್ಲೈನಿಂದ ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಏನು ನೆಟ್ವರ್ಕ್ ಇರಲ್ಲ, ಆಮೇಲೆ ನೋಡ್ಕೊಂಡು ಬರೀತಾರೆ ಒಂದಿಷ್ಟು ಜನ ಹುಡುಗರು, ಟೀಚರ್ಸ್ ಇರಲ್ಲ. ಆಫ್ಲೈನೇ ಬೆಟ್ರ್ ಅನಿಸುತ್ತೆ. ಆಫ್ಲೈನ್ ಕೆಲವೊಬ್ರ ಕಡೆ ಮೊಬೈಲ್ ಇರಲ್ಲ, ನೆಟ್ವರ್ಕ್ ಇರೋಂಗಿಲ್ಲ. ಹಳ್ಳಿಗಳಲ್ಲಿ ನೆಟ್ವರ್ಕ್ನೇ ಬರಲ್ಲ ಜಾಸ್ತಿ, ಒಂದೊಂದು ನೆಟ್ವರ್ಕ್ ಏರ್ಟೆಲ್ ಬರ್ತೈತೆ, ಒಂದು ಜಿಯೋ ಬರಲ್ಲ, ನೆಟ್ವರ್ಕ್ ಕಟ್ ಕಟ್ ಆಗಿಬಿಡತ್ತೆ, ಟೈಮಿಂಗ್ ಜಾಸ್ತಿ ಆಗಂಗಿಲ್ಲ ಅವ್ರಿಗೆ. ನಿಮ್ಗೇನು ಅನ್ಸುತ್ತಮ್ಮ? ನನಗೆ ಅನಿಸುತ್ತೆ ಆಫ್ಲೈನ್ ಬೆಟರ್ ಅನಿಸುತ್ತೆ. ಇಲ್ಲ, ಆಫ್ಲೈನ್ ಇಫೆಕ್ಟಿವ್ ಇರುತ್ತೆ ಕಂಪೇರ್ ಟು ಆನ್ಲೈನ್. ಬೆಸ್ಟ್ ಒನ್ ಇಸ್ ಆಫ್ಲೈನ್. ಆಫ್ಲೈನ್ ಇಸ್ ಬೆಟರ್. ಆಫ್ಲೈನ್ ನೋಡಿದ್ರಲ್ಲ ಇಲ್ಲಿ ವಿದ್ಯಾರ್ಥಿಗಳು ಬಹುಶಃ 70% ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಆಫ್ಲೈನ್ ಇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ, ಯಾಕಂದರೆ ಹಳ್ಳಿಯ ವಿದ್ಯಾರ್ಥಿಗಳೇ ತುಂಬ ಜನ ಈ ಎಕ್ಸಾಮ್ಸ್ಗಳನ್ನ ಬರೀತಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಆನ್ಲೈನಲ್ಲಿ ಮಾಡಿದರೆ ಒಳ್ಳೆಯದು, ಅಂದರೆ ಕ್ವಶನ್ ಪೇಪರ್ ಮತ್ತೆ ಲೀಕ್ ಆಗಲ್ಲ, ಯಾರ ಕೈಯಾಗೂ ಪೇಪರ್ ಸಿಗಲ್ಲ, ಒಮ್ಮೆ ಸಡನ್ನಾಗಿ ನಾವು ಎಕ್ಸಾಮ್ ಬರಿಬೋದು, ಅಲ್ಲೇ ಹೋಗಿ ಅಟೆಂಡ್ ಆಗ್ಬೋದು. ಆನ್ಲೈನ್ ಮೂಲಕ ಎಕ್ಸಾಮ್ ಮಾಡೋದು ಚಲೋ ಅಲ್ಲ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಊರಲ್ಲೆಲ್ಲ ನೆಟ್ವರ್ಕ್ ಕರೆಕ್ಟಾಗಿ ಬರಲ್ಲ, ಕೆಲವೊಂದಿಷ್ಟು ಜನಕ್ಕೆ ಪ್ರಾಫಿಟ್ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಲಾಸ್ ಆಗುತ್ತೆ. ಯಾಕಂತಂದರೆ ಈಗ ನಾವು ಡೈರೆಕ್ಟ್ ಎಕ್ಸಾಮ್ ಬರೆಯೋದ್ರಿಂದ ನಮ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ, ಆನ್ಲೈನಲ್ಲಿ ಆದರೆ ನಮ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಸಡನ್ನಾಗಿ ಆನ್ಸರ್ ಮಾಡೋದ್ರಿಂದ ಸೊ ನಾವು ಅಲ್ಲಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೈರೆಕ್ಟ್ ಎಕ್ಸಾಮ್ ಮಾಡೋದ್ರಿಂದ ಒಳ್ಳೇದಂತ ಹೇಳ್ತೀನಿ. ನಿಮಗೆ ಏನನ್ಸುತ್ತಮ್ಮ? ಆನ್ಲೈನ್ ಬೆಟರ್, ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸಬೇಕು. ಥ್ಯಾಂಕ್ ಯು ಎವ್ರಿವನ್. ನೋಡಿದ್ರಲ್ಲ ಇಲ್ಲಿ ಧಾರವಾಡದ ವಿದ್ಯಾಕಾಶಿಯ ಸ್ಪರ್ಧಾಳುಗಳು
ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಆನ್ಲೈನ್ ಎಕ್ಸಾಮ್ನ ನಡೆಸಬೇಕು, ಯಾಕಂತಂದರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸಿದರೆ ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ಮೋಸ ಆಗೋದಿಲ್ಲ ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳಿದರೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ಇಂಟರ್ನೆಟ್ ಸೌಲಭ್ಯ ನಮ್ಮ ಹಳ್ಳಿಗಳಲ್ಲಿ ಕಡಿಮೆ ದೊರಕೋದ್ರಿಂದ ನಮಗೆ ಇದು ಸರಿ ಹೋಗೋದಿಲ್ಲ, ಹೀಗಾಗಿ ನಾವು ಆಫ್ಲೈನ್ ಎಕ್ಸಾಮ್ನ ನಡೆಸಿದರೆ ಸರ್ಕಾರ ತುಂಬ ಒಳ್ಳೆಯದು ಆಗುತ್ತೆ ಅಂತ ಈ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಸರ್ಕಾರ ಈ ಒಂದು ಚಿಂತನೆಯಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಮತ್ತೊಮ್ಮೆ ಬರ್ತೀನಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇಂಥ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ನಾವು ಹಾಕುವ ಪ್ರತಿಯೊಂದು ನೋಟಿಫಿಕೇಷನ್ಗಳು ಮೊದಲೇದಾಗಿ ನಿಮಗೆ ಬಂದು ತಲುಪುತ್ತೆ. ಟೇಕ್ ಕೇರ್, ಬಾಯ್ ಬಾಯ್. Please subscribe to our channel and press the bell button for latest educational videos.